ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ಗೆ ಸ್ವಾಗತ. ಡುಕಾಟಿ ಕಂಪನಿಯು ದೇಶೀಯ ಮಾರುಕಟ್ಟೆಯಲ್ಲಿ 2020ರ ಹೊಸ ಮಲ್ಟಿಸ್ಟ್ರಾಡಾ 950 ಅಡ್ವೆಂಚರ್ ಟೂರರ್ ಬೈಕಿನ ಬಿಡುಗಡೆಯನ್ನು ಖಚಿತಪಡಿಸಿದೆ. ಈ ಬೈಕನ್ನು ಈ ವರ್ಷದ ಕ್ರಿಸ್ಮಸ್ ವೇಳೆಗೆ ಬಿಡುಗಡೆಗೊಳಿಸಲಾಗುವುದು. ಹೊಸ ಡುಕಾಟಿ ಮಲ್ಟಿಸ್ಟ್ರಾಡಾ 950 ಬೈಕನ್ನು ಈ ಹಿಂದೆಯೇ ಭಾರತದಲ್ಲಿ ಬಿಡುಗಡೆಗೊಳಿಸಲು ನಿರ್ಧರಿಸಲಾಗಿತ್ತು. ಆದರೆ COVID-19ನಿಂದ ಉಂಟಾದ ಬಿಕ್ಕಟ್ಟು ಹಾಗೂ ನಂತರದ ದಿನಗಳಲ್ಲಿ ದೇಶದಲ್ಲಿ ಜಾರಿಗೊಳಿಸಲಾದ ಲಾಕ್ಡೌನ್ ಕಾರಣಕ್ಕೆ ಬಿಡುಗಡೆಯನ್ನು ಮುಂದೂಡಲಾಯಿತು. ಡುಕಾಟಿ ಇಂಡಿಯಾ ಮಲ್ಟಿಸ್ಟ್ರಾಡಾ 950 ಹಾಗೂ 950S ಬೈಕುಗಳನ್ನು ಬಿಡುಗಡೆಗೊಳಿಸುವ ಸಾಧ್ಯತೆಗಳಿವೆ. ಈ ಅಡ್ವೆಂಚರ್ ಟೂರರ್ ಬೈಕುಗಳು ಹಲವಾರು ಹೊಸ ಫೀಚರ್ ಹಾಗೂ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳ ಜೊತೆಗೆ ಹಲವು ಅಪ್ಡೇಟ್ಗಳನ್ನು ಹೊಂದಿರಲಿವೆ. 2020ರ ಹೊಸ ಡುಕಾಟಿ ಮಲ್ಟಿಸ್ಟ್ರಾಡಾ 950 ಹಾಗೂ 950S ಬೈಕುಗಳಲ್ಲಿ 937 ಸಿಸಿಯ ಎಲ್ ಟ್ವಿನ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 111 BHP ಪವರ್ ಹಾಗೂ 96 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಇಂಜಿನ್ನಲ್ಲಿ 6 ಸ್ಪೀಡಿನ ಗೇರ್ ಬಾಕ್ಸ್, ಸ್ಟ್ಯಾಂಡರ್ಡ್ ಕ್ವಿಕ್ ಶಿಫ್ಟರ್ ಅಳವಡಿಸಲಾಗಿದೆ. ಇನ್ನು ಮಲ್ಟಿಸ್ಟ್ರಾಡಾ 950S ಬೈಕ್ ಹೆಚ್ಚುವರಿಯಾದ ಫೀಚರ್ ಹಾಗೂ ಡಿವೈಸ್ಗಳನ್ನು ಹೊಂದಿದೆ. ಇವುಗಳಲ್ಲಿ ಸೆಮಿ ಆಕ್ಟಿವ್ ಸ್ಕೈ ಹುಕ್ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಸೆಟಪ್, ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್, ಬಾಸ್ನ ABS ಕಾರ್ನರಿಂಗ್, ಬೈಕ್ ಸುತ್ತಲೂ LED ಲೈಟಿಂಗ್, ಕಾರ್ನರಿಂಗ್ ಲ್ಯಾಂಪ್ ಹಾಗೂ ಇನ್ಸ್ಟ್ರೂಮೆಂಟ್ ಕನ್ಸೋಲ್ಗಾಗಿ 5 ಇಂಚಿನ TFT ಕಲರ್ ಡಿಸ್ಪ್ಲೇಗಳನ್ನು ಅಳವಡಿಸಲಾಗಿದೆ. ಹೊಸ ಮಲ್ಟಿಸ್ಟ್ರಾಡಾ 950 ಬೈಕ್ ಅಪ್ಡೇಟ್ ಮಾಡಲಾದ ಸ್ಟೈಲಿಂಗ್ ಹಾಗೂ ಡಿಸೈನ್ಗಳನ್ನು ಹೊಂದಿದೆ. ಹೊಸ 950 ಮಲ್ಟಿಸ್ಟ್ರಾಡಾ ಬೈಕಿನಲ್ಲಿರುವ ಫೇರಿಂಗ್ ವಿನ್ಯಾಸವು ಮಲ್ಟಿಸ್ಟ್ರಾಡಾ 1260 ಬೈಕ್ ವಿನ್ಯಾಸವನ್ನು ಹೋಲುತ್ತದೆ. 950S ಬೈಕಿನಲ್ಲಿ ಆಫ್ ರೋಡ್ಗಾಗಿ ವೈಡ್ ಸ್ಪೋಕ್ ವೀಲ್ಗಳನ್ನು ನೀಡಲಾಗಿದೆ. ಮಲ್ಟಿಸ್ಟ್ರಾಡಾ 950 ಬೈಕ್ ಡುಕಾಟಿ ಕಂಪನಿಯು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಲಿರುವ ಎರಡನೇ ಬೈಕ್ ಆಗಿದೆ. ಈ ಬೈಕ್ ದೀಪಾವಳಿ ವೇಳೆಗೆ ಬಿಡುಗಡೆಯಾಗಲಿರುವ ಪ್ಯಾನಿಗಲೆ V2 ಬೈಕಿನ ನಂತರ ಬಿಡುಗಡೆಯಾಗಲಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.